ರೈ ಆಂಕರ್ ಏನ್ರಿ ಇದು ನಾನು ಆಂಕರ್ ಅಲ್ಲ ದೇವಕನ್ಯೆ ಯಾಕಮ್ಮ ದೇವಕನ್ಯೆ ಕಾಲ್ಕೇಜಿ ಬೇಕ ಪಕ್ಕ ಬಂದಿದಾಳೆ ಸುಮ್ಮನಿರಿ ಸರ್ ಇಲ್ಲಿ ಯಾವುದೋ ಒಬ್ಬ ಸುಂದರ ಕೊಳಲನಡಿಸಿಕೊಂಡು ಬರುತ್ತಿರುವನು ನೀವು ಅವರನ್ನು ನೋಡಿದಿರಾ ಹುಡುಗ ಏನೋ ಬಂದ ಅದು ಸುಂದರವಾಗಿಲ್ಲ ನಿನ್ನ ಬಂಗಲೆಯಲ್ಲಿ ಇದ್ದ ನೋಡು ಓಹೋ ಆ ಸುಂದರ ಯುವಕ ನೀವ ಕನ್ಯೆ ಅದು ನಾನೇ ನನ್ನ ಕೈಯಾರೆ ಕೊಳಲನ್ನು ನುಡಿಸುತ್ತಾ ಇಲ್ಲೇ ನಿಂತಿರುವೆ ಕೈಯಲ್ಲಿ ಕೊಳಲು ಇಲ್ಲದಿದ್ದರೂ ಸೌಂಡ್ ತುಂಬಾ ಚೆನ್ನಾಗಿ ಬರುತ್ತಾ ಇದೆ ಅದನ್ನು ಕೇಳಿದರೆ ಕೇಳುತ್ತಲೇ ಇರಬೇಕು ಅಂತ ಅನಿಸುತ್ತಿದೆ ಓ ಯಾರಾದರೂ ಕಣ್ಣು ಕಿತ್ತುಕೊಂಡ್ಬಿಡ್ರೋ ಇಲ್ಲ ವಿಷ ಕೊಟ್ಬಿಡ್ರೋ ಲೈ ನೋಡಕ್ಕಾಗ್ತಿಲ್ಲ ಕಣ್ರೋ ದೇವಕನ್ಯೆ ನಾವಿಂದು ಬೆಂಗಳೂರಿನಲ್ಲಿದ್ದೇವೆ ನನ್ನ ಹಾಗೆ ಸಾಕಷ್ಟು ಕಲಾವಿದರು ಇಂದು ಸರಿಗಮಗಮಾಗೆ ಆಡಿಷನ್ಸ್ ಕೊಡಲು ಬಂದಿದ್ದಾರೆ ಬಾ ಅವರದ್ದು ಕೇಳೋಣ ಯಾರಿಗೆ ಗೊತ್ತು ನನಗಿಂತ ಉತ್ತಮ ಕಲಾವಿದ ಸಿಕ್ಕರು ಸಿಗಬಹುದಲ್ಲವೇ ಏ ಯಾರಾದ್ರು ಲೈ ಮ್ಯೂಸಿಕ್ ಪ್ರೋಗ್ರಾಮ್ ಅಂತ ಕಟ್ಸ್ಬಿಟ್ಟು ಇಲ್ಲಿ ರೋಮ್ಯಾನ್ಸ್ ಪ್ರೋಗ್ರಾಮ್ ನೋಡಿದಿರಲ್ಲ ಏಯ್ ಬರಲೆ ಮೇಡಮ್ ನಿಮ್ದಾದ್ರೆ ಶುರು ಮಾಡ್ಬಿಡೋಣವಾ ಅಯ್ಯೋ ತಾಳಿ ಸರ್ ಈಗಿನ ಸೆಟ್ಟಲ್ ತಲೆಸ್ಥಾನ ಮಾಡಿದ್ದೆ ವಾ ನಿಮ್ಗೆ ರೂಮ್ ಬರ ಕೊಟ್ಬಿಡ್ತಾರಾ ಅಯ್ಯೋ ಇಲ್ಲ ಸರ್ ಈ ಚಾನೆಲ್ನ ಎಲ್ಲ ರಿಯಾಲಿಟಿ ಶೋಗೂ ನಾನೇ ಜಡ್ಜ್ ಆಗಿದ್ದೀನಲ್ವಾ ಅದಕ್ಕೆ ವರ್ಕೌಟ್ ಆಗಲಿ ಅಂತ ಪಕ್ಕದಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ ಅಮ್ಮ ಆಂಕರ್ ಪ್ರೋಗ್ರಾಮ್ ಶುರು ಮಾಡ್ತೀಯಾ ಹಾಯ್ ನಮಸ್ಕಾರ ವೆಲ್ಕಮ್ ಟು ಸರಿಗಮಗಮ ಸಿಂಗಿಂಗ್ ರಿಯಾಲಿಟಿ ಶೋ ಬೆಂಗಳೂರಿನಲ್ಲಿ ಇದರ ಆಡಿಷನ್ಸ್ ನಡೀತಾ ಇದೆ ಇದರ ಪ್ರಾಯೋಜಕರು ಶಶಿ ತಟ್ಟೆ ಇಡ್ಲಿ ರಾಜಾ ಬೀಡಾ ಸ್ಟಾಲ್ ಪೂರ್ಣಿಮಾ ಕಾಫಿ ಬಾರ್ ಆಫ್ತಾಬ್ ಮಟನ್ ಸ್ಟಾಲ್ ಹಾಗೂ ಗಂಗೋತ್ರಿ ಬಾರ್ ಈಗ ಇದನ್ನ ಜಡ್ಜ್ ಮಾಡಕ್ಕೆ ನಮ್ ಜೊತೆ ಇದ್ದಾರೆ ನಮ್ಮ ದೊಡ್ಡ ಜಡ್ಜ್ ವೆಲ್ಕಮ್ ಟು ದ ಶೋ ಸರ್ ಏನ್ ದೊಡ್ಡದೋ ಲಾಸ್ಟ್ ಮಂತ್ ಪೇಮೆಂಟ್ ಬಂದಿಲ್ಲ ಅಲ್ಲಿ ವಾಟ್ಸಪ್ ಅಲ್ಲಿ ಮುಗಿದ್ರು ಕೊಡ್ತಿಲ್ಲ ನಿಮ್ಮನ್ನು ಹಿಂಗೆ ಮಾಡ್ತಿದ್ರೆ ಬಿಟ್ಟೋಗ್ಬಿಡ್ತೀನಿ ಸರ್ ಸುರೋಚಕಳಮ್ಮ ನಮ್ಮ ಮುಂದಿನ ಜಡ್ಜ್ ನ ವೆಲ್ಕಮ್ ಮಾಡೋಣ ಇವರು ನಮ್ಮ ಚಾನೆಲ್ ನ ಎಲ್ಲಾ ರಿಯಾಲಿಟಿ ಶೋಗಳ ಒನ್ ಅಂಡ್ ಓನ್ಲಿ ಫೀಮೇಲ್ ಜಡ್ಜ್ ವೆಲ್ಕಮ್ ಮ್ಯಾಮ್ ಸರಿ ಯಾವ ರಿಯಾಲಿಟಿ ಶೋ ಮೇಡಮ್ ಇದು ಸಿಂಗಿಂಗ್ ರಿಯಾಲಿಟಿ ಶೋ ಇವತ್ತು ಆಡಿಷನ್ ನಡೀತಿದೆ ಓ ನೀವು ಆಡೋದ್ ಬಿಡಿ ಅದು ಗಡ್ಡ ಆಯ್ತು ಶೋ ಅಂತ ಅನ್ಕೊಂಡ್ಬಿಟ್ಟು ಇನ್ನೇನು ಮೇಡಮ್ ದಿನಕ್ಕೆ ಐದಾರು ರಿಯಾಲಿಟಿ ಶೋ ಜಡ್ಜ್ ಆದ್ರೆ ಹೀಗೆ ಆಗೋದು ಅವ್ನು ನಿಮ್ಮನ್ನು ಕರಿತಿಲ್ಲ ಅಂತ ಹೊಟ್ಟೆ ಉರಿತಿದ್ದೆ ಐ ಆಮ್ ಸೋ ಎಕ್ಸೈಟೆಡ್ ಯು ನೋ ಈಗ ನಮ್ಮ ಮುಂದಿನ ಜಡ್ಜ್ ನನ್ನ ಫೇವರೇಟ್ ಜಡ್ಜ್ ನನ್ನ ಕನಸಿನ ರಾಜ ಕೊಳಲು ವಾದಕ ಜಾನೂಜಿ ವೆಲ್ಕಮ್ ಯಾರಾದ್ರೂ ಮೊಬೈಲ್ ತಗೊಂಡ್ರೆ ಅವ್ನು ಎಂತಿ ವೀಡಿಯೋ ಕಾಲ್ ಮಾಡ್ಬಿಡ್ತೀನಿ ಇವಾಗಲೇ ಇವತ್ತು ನಮ್ಮ ಆಡಿಷನ್ಸ್ ಗೆ ಬಂದಿರೋ ಮೊದಲನೇ ಪ್ರತಿಭೆನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮಸ್ಕಾರ ಸರ್ ಅಕ್ಕ ನಮಸ್ಕಾರ ನಮಸ್ಕಾರ ಅಕ್ಕ ನಮಸ್ಕಾರ ನಮಸ್ಕಾರ ಹೇಳಿ ನಿಮ್ಮ ಹೆಸರೇನು ನನ್ನ ಹೆಸರು ಸಿದ್ಧಲಿಂಗೇಶ ಅಂತ ಎಲ್ಲರೂ ಸಿದ್ಧ ಅಂತಾರೆ ಏನ್ ಮಾಡ್ಕೊಂಡಿದ್ದೀರಾ ಸಿದ್ಧು ಅವರೇ ನಾನು ಆಕ್ಚುಲಿ ಇದು ಮಲ್ಲೇಶ್ವರ ಮಾತ್ರ ಸಂಗೀತ ಹೇಳ್ರಿ ಅಲ್ಲ ಥಿಯೇಟರ್ ಟಾರ್ಚ್ ಬಿಡ್ತೀಯೋ ನೀನು ಏ ಇಲ್ಲ ಸರ್ ಅದ್ರ ಪಕ್ಕ ಬಾಟರ್ ಶೋರೂಮ್ ಇದೆ ನೋಡಿ ವಾಟ್ ಚಪ್ಲಿ ಮಾಫಿಯಾ ಅಲ್ಲ ಅದ್ರ ಪಕ್ಕ ಒಂದು ಬಾರನ್ ರೆಸ್ಟೋರೆಂಟ್ ಇದೆ ನೋಡಿ ಬಾಳ ಸಪ್ಲೈ ಅನ್ನೋ ನೀನು ಚಾ 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 ಅಲ್ಲ ಸರ್ ಅದ್ರ ಮೂರದ್ದು ಓನರ್ ಗೊತ್ತು ಕಣ ಓನರ್ ಅಲ್ಲ ಕಾಟ ಕೊಡ್ತಾರೆ ಅಂತ ಓನರ್ ಅಂತ ಹೇಳಿದ್ರೆ ನೋಡ ಓನರ್ ಕಷ್ಟ ಕೊಡ್ತೇನೆ ಅಂತ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿ ಮನಸ್ಸು ಬಿಚ್ಚಾಡು ಹೇಳಿ ಯಾವಾಗ ಹೇಳ್ತಿದ್ದೆ ಇವತ್ತು ಸರ್ ನಾನು ಬಂದ್ಬಿಟ್ಟು ಬಡವ ನೀನ್ ಬಡವ ಅಂತ ನಮ್ಗೆ ಆಲ್ರೆಡಿ ಗೊತ್ತು ಕಣೋ ಯಾವ ಹಾಡು ಹೇಳ್ತಿದ್ದೆ ಹೇಳು ನೀನು ಸರ್ ಇವತ್ತು ನಾನು ಬಡವರ ಅದೇ ಹೇಳ್ತೇನೆ ನನ್ನ ಕೈಲಿ ತಡ್ಕೊಳಕ್ಕ ಯಾವಾಗ ಹೇಳ್ತಿದ್ದೆ ಹೇಳು ಸರ್ ನಾನು ಇವತ್ತು ಬಡವ ರಸ್ಕಲ್ ನಿಮ್ಮ ಪಿಕ್ಚರ್ ಇಂದ ನಿಮ್ಮ ಬೆಂಕಿ ಹಾಕಿ ಆಡ್ತಿದ್ದೀನಿ ಸರ್ ಅಪ್ಪಂಜೆಯಿಂದ ದುಡ್ಡನ್ನು ತಂದು ನಿಮ್ಮಕ್ಕ ಬೆಂಕಿ ಹಾಕೋ ನಿಮ್ಮಕ್ಕ ಬೆಂಕಿ ಹಾಕ ನಿಮ್ಮಕ್ಕ ಬೆಂಕಿ ಹಾಕ ವಾವ್ ಸಿದ್ದು ಅವರೇ ಏನ್ ಪರ್ಫಾರ್ಮೆನ್ಸ್ ಕೊಟ್ರಿ ನಿಮ್ ಪರ್ಫಾರ್ಮೆನ್ಸ್ ನೋಡಿ ನನಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸ್ತು ಈಗ ನಿಮ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಜಡ್ಜಸ್ ನ ಕೇಳೋ ಟೈಮ್ ನೋಡಿ ಇದಕ್ಕಿಂತ ಮುಂಚೆ ನನಗೆ ಒಂದಷ್ಟು ಕ್ವಶನ್ಸ್ ಇದೆ ನಾನು ಕೇಳೋದಕ್ಕೆ ಎಲ್ಲಿಂದ ಬರ್ತಾ ಇದೀಯ ನೀನು ಯಾವ ಊರು ನಿಂದು ಇಲ್ಲ ಮಾರ್ಕಳ್ಳಿ ಸರ್ ಏನು ಹಳ್ಳಿನ ಏಯ್ ಅನ್ಕೊಂಡೆ ಕಣ ನಾನು ಹಳ್ಳಿ ಪ್ರತಿಭೆ ಅಂತ ನಾನು ಅನ್ಕೊಂಡೆ ಕಣ
ಅಯ್ಯೋ ಏನೋ ಟ್ಯಾಲೆಂಟ್ ನಿಂದು. ಲೇ ನಿನ್ನ ನೋಡ್ತಾ ಇದ್ರೆ ನನಗೆ ಕದ್ದು ಕಂಪೋಸ್ ಮಾಡಿರೋ ಅಲ್ಲ ಇನ್ಸ್ಪೈರಾಗಿ ಕಂಪೋಸ್ ಮಾಡಿರೋ ಎಲ್ಲ ಪ್ಯಾಪರ್ ಸಾಂಗ್ಸ್ ನೆನಪಾಗ್ತಾ ಇದೆ ಕಣೋ ನನಗೆ. ಇಷ್ಟೆಲ್ಲ ಈ ಕಷ್ಟದಲ್ಲಿ ಈ ಟೆನ್ಷನ್ಸಲ್ಲಿ ಹೇಗೋ ಹಾಡು ಹೇಳ್ತೀಯ ನೀನು, ಹೇಗೆ ಬರುತ್ತೆ ನಿನಗೆ, ಎಲ್ಲಿದ್ದೆ ನೀನು ಇಷ್ಟಿನ ಮೇಡಮ್? ಹಂಗಂದ್ರೆ ಹೋಗ್ತಾ ಇದ್ದಾನೆ ರೀ. ಅಂದ್ರೆ ನೀನ್ ಮಾತಾಡ್ಬೇಕಾದ್ರೆ ತೊದಲ್ತೀಯಾ? ಸರ್ ನಾನ್ ತೊದಲ್ತಿಲ್ಲ, ಬೆಳಗ್ಗೆ ಇಡ್ಲಿ ತಿಂದು ನೀರ್ ಕುಡಿಯೋದು ಮಾಡ್ತಾರೆ, ಬಿಕ್ಕಲಿಕ್ಕೆ ಬರ್ತಿದೆ. ನನ್ನ ಕಡೆಯಿಂದ ನೀನ್ ಸೆಲೆಕ್ಟ್ ಕಣು. ದೊಡ್ಡ ಜಡ್ಜ್, ನಿಮ್ಮ ಅಪ್ಪ ಅಮ್ಮ ಇದಾರಾ? ಹಾ ಅಪ್ಪ ಅಮ್ಮ ಇದಾರೆ ಸರ್. ಓ ಇದಾರ ನಿಮ್ಮ ಅಜ್ಜಿ? ಹಾ ಅವ್ರು ಇದಾರೆ ಸರ್. ನಿಮ್ಮ ಅಜ್ಜನೂ ಇದಾರಾ? ನಿಮ್ಮ ಅಜ್ಜಿ ಅಜ್ಜಿ ಅವರೆಲ್ಲ ಇರ್ತಾರೆ ಸರ್, ಸತ್ತೋಗಿರ್ತಾರೆ. ನಿಮ್ಮ ಅಜ್ಜಿ ಅಜ್ಜಿ ಇಲ್ವೇನೋ ಸರ್? ಯಾರಿಗೆ ಇರ್ತಾರೆ ಸರ್? ನಿಮಗೂ ಇರಲ್ಲ ಅಜ್ಜಿ ಅಜ್ಜಿ. ಏ ನಮ್ದು ಬಿಡಪ್ಪ, ನಿಮ್ಮ ಅಜ್ಜಿ ಅಜ್ಜಿ ಇಲ್ವೇನೋ? ಇಲ್ಲ ಸರ್ ನೋಡಿಲ್ಲ. ಏನ್ರಿ ಇವನು ನೋಡಿಲ್ಲ ಅಂತಾನೆ? ಥೂ 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 ಥೂ. ಒಂದು ಐಡಿಯಾ ಮಾಡು, ಈ ದುಗ್ಧದಲ್ಲಿ ಒಂದು ಪದ ಸಂಗ ಹೇಳ್ಬಿಡಪ್ಪ. ಹಾ ಸರ್. ಮುಚ್ಕೊಂಡು ಆಡಪ್ಪ ನೀನು. ತಬ್ಬಲಿಗೆ ಈ ತಬ್ಬಲಿಯ ನೆರಳಿದೆ ಯಾ ಕಡುವೆ. ಏ ಸಾಕು ನಿಲ್ಸು, ನಿನ್ನ ಹಾಡು ಕೇಳ್ತಾ ಇದ್ರೆ ಸತ್ತೋಗ್ರಿ ಅಣ್ಣನು ಗುಂಡಿಂದ ಎದ್ದು ಬಂದ್ಬಿಟ್ಟು ಮತ್ತೆ ತೋಡ್ಕೊಂಡು. ನಿನ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಕರ್ನಾಟಕ ಜನತೆ ಎಲ್ಲ ಅವ್ರು ಕಿತ್ತೋಗ್ರೆ ಕೆಲ ತಗೊಂಡ್ಬಿಟ್ಟು ಮತ್ತೆ ಕಿತ್ತೋಗ್ತಾರ ಹೊಡೆದ್ಬಿಡ್ತಾರೆ. ನೀನು ಸೆಲೆಕ್ಟ್. ಮೇಡಮ್ ನಿಮ್ಗೆ ಹೇಗನ್ಸಿರ್ ಪರ್ಫಾರ್ಮೆನ್ಸ್? ಓ ಸೇದ್, ಯು ಆರ್ ರಿಯಲಿ ಆಸಮ್ ಮ್ಯಾನ್. ದೀಸ್ ಕೈಂಡ್ ಆಫ್ ಪೀಪಲ್ ಶುಡ್ ಕಮ್ ಯಾ. ಸೇದ್ ರಿಯಲಿ ಐ ಲವ್ ಯು, ಪ್ಲೀಸ್ ಕಮ್, ಐ ವಾಂಟ್ ಟು ಹಗ್ ಯು, ಕಮ್ ಕಮ್. ಮೇಡಮ್ ಹಗ್ ಅಂದ್ರೆ ಸೋ ಇನ್ನೋಸೆಂಟ್ ಇಸ್. ಹೇಗ್ ಅನ್ಸ್ತಾ ಇದೆ ಸೆಲೆಕ್ಟ್ ಆಗಿರೋದಕ್ಕೆ? ಆಕ್ಚುಲಿ ಜಸ್ಟ್ ನಿಮ್ಮ ಹತ್ರ ಒಂದು ಸೆಲ್ಫಿ ಹೊಡ್ಕೊಳ್ಳೋಣ ಅಂತ ಬಂದ್ನಕ್ಕ. ನಿಮ್ದೆಲ್ಲ ಟಿಕ್ ಟಾಕ್ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಇದು ನೋಡೆಲ್ಲ ಟಿಕ್ ಟಾಕ್ ಮಾಡ್ತಿದ್ದೆ. ಲಘು ಹುಡುಗರಿಗೆ ನಾಲ್ಕು ಜನ ಟಿಕ್ ಟಾಕ್ ಮಾಡೋರು ಇದಾರಕ್ಕ, ಯಾಕೆ ಬರ್ತೀನಿ ಹಿಂಗೆ ಸೆಲೆಕ್ಟ್ ಮಾಡ್ಬಿಡಿ ಅಕ್ಕ. ಇದೇ ಖುಷಿಗೆ ಒಂದು ಡ್ಯಾನ್ಸ್ ಹಾಕೋಣಕ್ಕ. ನಾನೇನು ರೆಡಿ, ಆದ್ರೆ ಒಬ್ರು ಪರ್ಮಿಷನ್ ಬೇಕಾಗತ್ತೆ. ಅದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ನಾಡಿಯಕ್ಕ. ನಿಮ್ದಲ್ಲ, ನಮ್ಮ ಜಾನುಜಿ ಅವ್ರದ್ದು. ಈಗ ನಮ್ಮ ಮುಂದಿನ ಪರ್ಫಾರ್ಮರ್ನ ಬರ್ಮಾಡಿಕೊಳ್ಳೋಣ. ಪ್ಲೀಸ್ ವೆಲ್ಕಮ್. ನಮಸ್ತೆ. ನಮಸ್ಕಾರ. ಏನ್ ನಿಮ್ ಹೆಸರು? ಭಾಗ್ಯಲಕ್ಷ್ಮಿ. ಎಲ್ಲಿಂದ ಬಂದಿರೋದು? ಬನ್ನೇರ್ಘಟ್ಟ ಇಂದ. ಬನ್ನೇರ್ಘಟ್ಟ ಭಾಗ್ಯಲಕ್ಷ್ಮಿ. ಅವಮ್ಮ ಕುಣಿದ್ರೆ ನೀ ಕಿಸಿತಿಯಲ್ಲ, ಸುಂದಿರಲ್ಲ. ಮೇಡಮ್ ನೀವಾಗ ನಗ್ತಾ ಇದ್ದೀರಾ? ಕಾಮಿಡಿ ರಿಯಾಲಿಟಿ ಶೋ ಅಲ್ಲ ಮೇಡಮ್, ಸಿಂಗಿಂಗ್ ರಿಯಾಲಿಟಿ ಶೋ. ಸೋಮ್ನಮ್ಮ ನೀ ಅಡಿಗೆ ಹೊಡೆದು ಹೊಡೆದು ತೊಳ್ಕೊಳಕಾಯ್ತಲ್ಲ, ಯೋ ನೀ ಶುರು ಮಾಡಮ್ಮ. ಆಲ್ ದ ಬೆಸ್ಟ್ ಭಾಗ್ಯಲಕ್ಷ್ಮಿ ಅವರೇ. ಥ್ಯಾಂಕ್ ಯು. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧಿಕಾತು ಆಡುತ್ತಿಹಳು ಏನೋ ಮಾತು, ರಾಧೆ ನಾಚುತ್ತಿದ್ದಳು. ಚಾನಲ್ ಅಟ್ ಒಂದು ಮಾತಾಡ್ತೀನಿ, ನಿಂತಿಗ ತೊಗೊಳಬೇಕಾದಾಗ ನಮಗ್ ನೀರ್ಕೊಳಕ್ ಬರ್ತೀಯಾ? ನಮಗ್ ಬೇಕಾದಾಗ ನೀ ನೀರ್ ಕೊಡಲ್ಲ, ನಮ್ ಪೇಮೆಂಟ್ ಯಾವ ಮಾಡ್ತೀವಿ ಹೇಳ್ಬಿಡಮ್ಮ. ಗೊತ್ತಿ ಜುಮ್ಮು ಕೊಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು. ಆಡಲ್ಲ ಚೆನ್ನಾಗಿತ್ತು. ನಿಂಗೇನಾದ್ರೂ ಕಣ್ಣು ಕೆಲ್ಸಲ್ವಾ, ಕಿವಿ ಕಾಣಿಸಲ್ವಾ, ಅಥವಾ ಕೈಯಲ್ಲಿ ನಡೆಯಕ್ಕಾಗಲ್ವಾ? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಓ ಕತೆಯೆಲ್ಲ ವ್ಯಥೆ, ನೀವು ನೋಡ್ಕೊಳ್ಳಿಯಪ್ಪ. ನೋಡಿ, ನೀವು ಇದನ್ನು ಬನಶಂಕರಿ ಮನೆಯಿಂದ ಹಾಡಿದ್ರಿ, ಇದನ್ನೇ ರಾಜರಾಜೇಶ್ವರಿ ಮನೆಯಿಂದ ಹಾಡಿ. ಹಾಂ ಸರ್. ಆಡೋತಿ ಹಾಲೋ ಏನೋ ಮಾತು, ರಾಧೆ ನಾಚುತ್ತಿದ್ದಳು. ಎಂ ಡಿ ಪಲ್ಲವಿ. ಆಡೋತಿ ಹಾಳೋ ವಿಜಯಪ್ರಕಾಶ್. ಆಡುತ್ತಿಹನೋಯನೋ ಮಧು ರಾಧೆ ನಾಚುತ್ತಿತ್ತ.
ಬಿಟ್ಟಳು ಅನನ್ಯ ಬರ್ ಆಡುತ್ತಿ ಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಸಿ ಅಶ್ವಥ್ ಆಡುತ್ತಿ ಹನು ಏನೋ ಮಾತು ಅನುರಾಧ ಭಟ್ ಅರ್ಚನ ಉಡುಪ ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧಿಗಾತು ಎಲ್ಲ ಓಕೆ ಇದೆ ಬಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಐಮ್ ನಾಟ್ ಗೆಟಿಂಗ್ ದಟ್ ರಾಗ ಇಲ್ಲ ಇಲ್ಲ ಅದಲ್ಲ ತಾಳ ಇಲ್ಲ ವಾಯ್ಸ್ ಗ್ಲಾಮರ್ ಇಲ್ಲ 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 ಸರ್ ಅದೆಲ್ಲ ಅದು ಯಾವುದೂ ಅಲ್ಲ ಸಮಸ್ಯೆ ಸಮಸ್ಯೆ ಏನಾದರೂ ಸಮಸ್ಯೆ ಕಮ 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 ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಏನಾದರೂ ಸಮಸ್ಯೆ ಏನ್ ಸಮಸ್ಯೆ ಅಪ್ಪಿಗೆ ಏನಾದ್ರು ಶುಗರ್ ಅಮ್ಮ ಬಿ ಪಿ ಅಕ್ಕ ಕೆಮ್ಮು ಅಕ್ಕ ಇವ ಮನೆಯಲ್ಲಿ ರೀಚಾರ್ಜ್ ದುಡ್ಡು ಕಮ್ಮಿ ಇಂಟರ್ನೆಟ್ಗೆ ಜಿ ಬಿ ಕಮ್ಮಿ ಇಲ್ಲ ಸರ್ ಆ ಥರ ಎಲ್ಲ ಏನಿಲ್ಲ ಭಾಗ್ಯಲಕ್ಷ್ಮಿ ನೋಡಿ ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ ಆದರೆ ಈ ಕಂಟೆಂಟ್ ಅನ್ನೋದು ಬರೀ ಇನ್ಫ್ಲುಯೆನ್ಸರ್ಸ್ ಹತ್ರ ಮಾತ್ರ ಇದೆ ನಿಮ್ಮ ಹತ್ರ ಯಾವ ಸ್ಟೋರಿ ಕಂಟೆಂಟು ಇಲ್ಲ ಸೊ ನೋ ಫ್ರಮ್ ತ್ರೀ ಆಫ್ ಅಸ್ ಸಾರಿ ಭಾಗ್ಯಲಕ್ಷ್ಮಿ ಅವರೇ ವಿ ಆರ್ ರಿಯಲಿ ಸಾರಿ ವಿ ವಿಶ್ ಯು ಆಲ್ ದಿ ಬೆಸ್ಟ್ ಲೈಫ್ನಲ್ಲಿ ಟ್ಯಾಲೆಂಟ್ ಇಲ್ಲ ಅಂದರೂ ಸ್ಟೋರಿ ಇರಬೇಕು ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋ ಥರ ಆದರೂ ಇರಬೇಕು ಸ್ಟೇಟಸ್ ಇಲ್ಲ ಅಂದರೂ ವಾಟ್ಸಪ್ ಸ್ಟೇಟಸ್ ಹಾಕೋ ಥರ ಆದರೂ ಇರಬೇಕು ನೆಕ್ಸ್ಟ್ ಟೈಮ್ ನೀವು ಬರ್ತಾ ಇವೆರಡೂ ಕೂಡ ನಿಮ್ಮ ಹತ್ರ ಇರಲಿ ಅಂತ ವಿಶ್ ಮಾಡ್ತೀವಿ ಆಲ್ ದ ವೆರಿ ಬೆಸ್ಟ್ ಭಾಗ್ಯಲಕ್ಷ್ಮಿ ಅವರೇ ಥ್ಯಾಂಕ್ ಯು ಓಕೆ ವೀಕ್ಷಕರೇ ಮತ್ತೆ ಇಂದಿನ ಸರಿ ಘಮ ಘಮ ಶೋದ ಆಡಿಷನ್ಸ್ ಎಪಿಸೋಡ್ನ ಮುಗಿಸುವಂಥ ಸಮಯ ಬಂದಿದೆ ಕೋಸ್ಪಾನ್ಸರ್ಸ್ ಮುಂಚೆನೇ ಹೇಳಿದ್ದೆ ಮತ್ತೆ ಹೇಳೋಕ್ಕಾಗಲ್ಲ ಮತ್ತೆ ಮುಂದಿನ ಎಪಿಸೋಡಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಟಾಟಾ ಬಾಯ್